ಮನೆಯಲ್ಲಿ ಏನೋ ಬೇಜಾರಾಗುತ್ತೆ, ಒಂದು ಘಟನೆ ಬೇಜಾರಾದಾಗ ಯಜಮಾನ ದುಃಖ ಪಡ್ತಾನೆ. ಆಗ ಯಜಮಾಂತಿ ಮಡದಿ ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಘಟನೆ ಅವತ್ತೇ ಅದೇ ಸ್ವಲ್ಪ ಹೊತ್ತಿನ ನಂತರ ಹೆಂಡತಿ ದುಃಖ ಪಡ್ತಾಳೆ. ಆಗ ಇವನು ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ, ಇಲ್ಲಪ್ಪ ನೀನೇ ಧೈರ್ಯ ಹೇಳಿ ನನಗೆ ನೀನೇ ಅಳತಿ ಅಲ್ವಾ ಅಂತ ಮತ್ತೆ ಅಲ್ಲಿ ಅವಳಿಗೆ ಸಮಾಧಾನ ಕೊಡ್ತಾನೆ. ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬರು ಧೃತಿಗೆಟ್ಟಾಗ ಇನ್ನೊಬ್ಬರು ಹೇಗೆ ಸಪೋರ್ಟ್ ಮಾಡಬೇಕು, ಜೀವನವನ್ನು ಕುಟುಂಬವನ್ನು ಉಳಿಸಿಕೊಳ್ಳುವ ಬಗ್ಗೆ ಹೇಗೆ ನಮ್ಮ ದೂರನ್ನು ಇನ್ನೊಬ್ಬನ ಹತ್ರ ಹೋಗಿ ಹೇಳುವುದಲ್ಲ, ಮನೆಗೆ ಬಿಟ್ಟು ಮನೆಯಲ್ಲೇ ಇರಬೇಕು. ನೀವು ರಾಮ ಕೆಲವೊಮ್ಮೆ ದುಃಖಪಟ್ಟಾಗ ಲಕ್ಷ್ಮಣ ಸಮಾಧಾನ ಮಾಡ್ತಾನೆ, ಮತ್ತೆ ಲಕ್ಷ್ಮಣ ಅಳುತ್ತಾನೆ, ಆಗ ರಾಮ ಸಮಾಧಾನ ಮಾಡ್ತಾನೆ. ಅಂದರೆ ಈ ಪರಸ್ಪರ ಸಮಾಧಾನ ಮಾಡಿಕೊಳ್ಳುವಂಥದ್ದೇನಿದೆ, ಹೆಗಲು ಕೊಡುವುದು ನಾವು ಹೇಳ್ತೇವಲ್ಲ, ಬಂಧುಗಳಾಗಿ ನಮ್ಮ ಕರ್ತವ್ಯ ಏನು, ಇನ್ನೊಬ್ಬರ ನೋವಿಗೆ ನಾವು ಹೆಗಲಾಗಬೇಕು ಅನ್ನೋದನ್ನು ರಾಮಚಂದ್ರ ತೋರಿಸಿದ್ದಷ್ಟೇ ಬಿಟ್ಟರೆ ಅವನಿಗೆ ಕಳೆದುಕೊಳ್ಳುವ ರಾಮ ಅನ್ನುವ ಶಬ್ದವೇ ಆರಾಮವಾದ ಗುಣವನ್ನು ಹೇಳುವಂಥದ್ದು. ಅಂದರೆ ಈ ಅಂಶವೂ ಕೂಡ ಸೀತೆಯ ಪ್ರತಿಕೃತಿ ಇತ್ಯಾದಿಗಳು